ಪ್ರತಿಯೊಂದು ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಫಾಲೋ ಅಪ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ. ಥರ್ಡ್ ಪಾರ್ಟಿ ಯಾರು ಬರಲ್ಲ ಮಾತಾಡಲಿಕ್ಕೆ, ಡೈರೆಕ್ಟ್ ಓನರ್ ಸಿಟಿಂಗ್ ಕೊಡ್ತೀವಿ ನಾವು ಮಾತಾಡಲಿಕ್ಕೆ. ಅದಕ್ಕೇನಾದ್ರೂ ಸಪರೇಟ್ ಚಾರ್ಜಸ್ ಆಗಿರಲಿ, ಲೋನ್ ಮಾಡ್ಸಕ್ಕೆ ಏನು ಚಾರ್ಜಸ್ ತಗೊಳ್ಳಲ್ಲ. ಇನ್ನು 2 ಫ್ಲೋರ್ ಆರಾಮಾಗಿ ನೀವು ಕಟ್ಸ್ಕೊಂಡು ಬಾಡಿಗೆನೂ ಬಿಡ್ಬೋದು. ಒಂದು 200 ಮೀಟರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, 15 ಪಿಲ್ಲರ್ ಹಾಕಿದ್ದಾರೆ. ಅದು ಪಕ್ಕದಲ್ಲಿ 40 ಫೀಟ್ ರೋಡ್ ಇಂದ ಅಲ್ಲೂ ಒಂದು ಪಾರ್ಕ್ ಮಾಡ್ಬೋದು. ನೀವು ಹೇಳಿದಾಗೆ VTU ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ನಾವು ಇವತ್ತು ಏರಿಯಾ ಬಂದ್ಬಿಟ್ಟು ಸಾತ್ಗಳ್ಳಿ. ಸುಮಾರು ಜನ ಹತ್ರ ನಮ್ಮ ಹತ್ರ ಕೇಳಿದ್ರಿ ಸಾತ್ಗಳ್ಳಿ ಹತ್ರ ಯಾವ್ದಾದ್ರು ಮನೆ ಇದ್ರೆ ತೋರಿಸಿ ಅಂತ. ಸೊ ನಿಮ್ಗೋಸ್ಕರ ಈ ಮನೆನ ತಂದಿದೀವಿ. ಪಕ್ಕದಲ್ಲೇ ಸಹ ಇಂಜಿನಿಯರಿಂಗ್ ಕಾಲೇಜು ಕೂಡ ಇದೆ, ಬೆಂಗಳೂರು ಮೈಸೂರು ಹೈವೇನೂ ಸಹ ತುಂಬ ಹತ್ತಿರದಲ್ಲೇ ಇದೆ. ಅದು ಮಾತ್ರ ಇಲ್ಲದೆ ಒಂದು ರೂಮರ್ ಸಹ ಇದೆ, ಪಕ್ಕದಲ್ಲೇ ಕ್ರಿಕೆಟ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಬರುತ್ತೆ ಅಂತ. ಕಮೆಂಟ್ಸಲ್ಲಿ ಸುಮಾರು ಕ್ವೆಶನ್ಸ್ ಕೇಳಿದ್ರಿ. ಸೊ ಆ ಕ್ವೆಶನ್ಸ್ನೆಲ್ಲ ಡೌಟ್ನ ಕ್ಲಿಯರ್ ಮಾಡೋದಕ್ಕೆ ನಮ್ಮ ಪ್ರಶಾಂತ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಹತ್ರ, ನಮ್ಮ ವೀಕ್ಷಕರು ಕೇಳಿರೋ ಕ್ವೆಶನ್ಸ್ನ ಅವ್ರ ಹತ್ರ ಕೇಳೋಣ. ಹೇಳಿ ಪ್ರಶಾಂತ್ ಅವರೇ. ಎಸ್ ಜೋವಿಟ್ ಅವರೇ, ಸೊ ಮೊದಲನೇದಾಗಿ ಇದು ಇರೋದು ಸಾತ್ಗಳ್ಳಿ ಬೀಜನಲ್ಲಿ, ಓಕೆನಾ? ಸೊ ನೀವು ಹೇಳಿದಾಗೆ VTU ಕಾಲೇಜ್ ಇದೆ. ಈ ಮನೆಯ ಅಡ್ವಾಂಟೇಜಸ್ ಬಗ್ಗೆ ತಿಳಿಸ್ಕೊಡಿ ನಮಗೆ. ಎಸ್ ಜೋವಿಟ್ ಹೇಳ್ತೀನಿ. ಸೊ ಫಸ್ಟ್ ಬಂದು ರೋಡು, ಯೂಶಲಿ ಒಂದು ಮನೆಗೆ 30 ಅಡಿ ರೋಡ್ ಕೊಡ್ತಾರೆ, ಬಟ್ ಇಲ್ಲಿ 40 ಅಡಿ ರೋಡ್ ಇದೆ, ನೀವು ನೋಡ್ಬೋದು. ಸೊ ಪಾರ್ಕಿಂಗ್ ಪ್ರಾಬ್ಲಮ್ ಇರಲ್ಲ ನಿಮಗೆ, ಅಲ್ಲೂ ಒಂದು ಪಾರ್ಕ್ ಮಾಡ್ಬೋದು, ಪ್ಲಸ್ ಈ ಕಡೆನೂ ಒಂದು ಪಾರ್ಕ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಬಂದು ಇರಲ್ಲ ನಿಮಗೆ ಪಾರ್ಕಿಂಗ್ಗೆ. ಸೊ ಹಾಗೆ ಬಂದರೆ ಒಳಗಡೆನೂ ಒಂದು ಪಾರ್ಕಿಂಗ್ ಕೊಟ್ಟಿದ್ದೀವಿ, ಓಕೆ ಓಕೆನಾ? ಒಳಗಡೆನೂ ಒಂದು ಕಾರ್ ಪಾರ್ಕ್ ಮಾಡ್ಕೋಬೋದು, ಆಚೆನೂ ಒಂದು ಪಾರ್ಕ್ ಮಾಡ್ಬೋದು, ಪಕ್ಕದಲ್ಲಿ 40 ಫೀಟ್ ರೋಡ್ ಇಂದ ಅಲ್ಲೂ ಒಂದು ಪಾರ್ಕ್ ಮಾಡ್ಬೋದು ನೀವು, ಓಕೆ? ಬನ್ನಿ ಒಳಗಡೆ ನೋಡೋಣ. ಸೊ ಮನೆ ಗೇಟ್ ಇದೆಯಲ್ಲ, ಸೊ ಈ ಸ್ಟೀಲ್ ಬಂದು MS ಸ್ಟೀಲ್, ಮೈಲ್ಡ್ ಸ್ಟೀಲ್ ಯೂಸ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ನನ್ಗೆ ಏನಂದ್ರೆ ಒಂದು ಬೇಸಿಕ್ ನೀಡ್ಸ್ ಆಗಿರ್ಲಿ, ಒಂದು ಸ್ಕೂಲು ಕಾಲೇಜ್ ಆಗಿರ್ಲಿ, ಬಸ್ ಸ್ಟಾಪ್ ಆಗಿರ್ಲಿ, ಮನೆಗೆ ರೇಷನ್ ಐಟಮ್ಸ್ ಆಗಿರ್ಲಿ, ಇದೆಲ್ಲ ಹೇಗೆ ಇಲ್ಲಿ ಫೆಸಿಲಿಟೀಸ್? ರೇಷನ್ ಐಟಮ್ ನಿಮ್ಗೆ ಒಂದು 150 ರೇಡಿಯೇಷನ್ ಅಲ್ಲಿ ಸಿಕ್ಬಿಡುತ್ತೆ, 150 ಮೀಟರ್ ನಿಮ್ಗೆ ರೇಡಿಯೇಷನ್ ಅಲ್ಲಿ. ಸ್ಕೂಲ್ಸ್ ಅಲ್ಲಿ, ಸ್ಕೂಲ್ಸ್ ಅಷ್ಟೇನೆ 200 ಮೀಟರ್ ರೇಡಿಯೇಷನ್ಸ್ ಅಲ್ಲಿ ಸಿಗುತ್ತೆ. ಪ್ಲಸ್ ಕಾಲೇಜ್ ಆಗಲೇ ನೀವು ಹೇಳಿದಾಗೆ VTU ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು. ಪ್ಲಸ್ ಬಸ್ ಫೆಸಿಲಿಟೀಸ್ ಅಷ್ಟೇನೆ, ಒಂದು 200 ಮೀಟರ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಸೊ ಅಲ್ಲಿ ಹೋಗಿ ನೀವು ಬಸ್ ಎತ್ಕೊಂಡು ಹೋಗ್ಬೋದು. ಓಕೆ, ಸೊ ಪಾರ್ಕಿಂಗ್ ಆಗಲೇ ಹೇಳಿದಾಗೆ ಒಳಗಡೆ ಒಂದು ಪಾರ್ಕಿಂಗ್ ಕೊಟ್ಟಿದ್ವಿ, ಇಲ್ಲೊಂದು ಕಾರ್, ದೊಡ್ಡ ಕಾರ್ ನಿಲ್ಸ್ಕೋಬೋದು. ಸೊ ಸಂಪು ಕೂಡ ಇಲ್ಲೇ ಕೊಟ್ಟಿದ್ವಿ. ಸೊ ಸಂಪು ಬಂದು ಮಿನಿಮಮ್ ಒಂದು 7 to 8,000 ಲೀಟರ್ ಕೆಪಾಸಿಟಿ ಇದೆ, ಓಕೆನಾ? ಸೊ ಹಾಗೆ ಸ್ಟೆಪ್ಸ್ ಕೂಡ ಆ ಕಡೆ ಪ್ರೊವೈಡ್ ಮಾಡಿದ್ದೀವಿ, ಪ್ಲಸ್ ಯುಟಿಲಿಟಿ ಸ್ಪೇಸ್ ಇದೆ. ಆಮೇಲೆ ಸಿಲಿಂಡರ್ನ ಇಟ್ಕೊಳ್ಳೋಕೆ ಆಚೆ ಸ್ಪೇಸ್ ಕೊಟ್ಟಿದ್ದೀವಿ, ಸಿಲಿಂಡರ್ ಪಾಯಿಂಟ್ ಇದೆ. ಸೊ ಇದೇನಿದು? ಇದು ಜೋವಿಟ ಟೈಲ್ಸ್ ಇಂದ ಡಿಸೈನ್ ಮಾಡಿರೋದು. ಪ್ಲಸ್ ಹಾಗೆ ನಿಮ್ಗೆ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪಕ್ಕದಲ್ಲಿ ಸೇಫ್ಟಿ ಗ್ರಿಲ್ಸ್ MS ಸ್ಟೀಲ್ ಇಂದ ಫಿನಿಶಿಂಗ್ ಮಾಡಿರೋದು ಸುತ್ತ, ಮನೆ ಸುತ್ತ, ಓಕೆ? ಬನ್ನಿ ಮನೆ ಒಳಗಡೆ ಹೇಗೆ ಅಂತ ನೋಡೋಣ. ಸೊ ಡೋರ್ ವುಡ್ಸ್ ಆಗಿರ್ಲಿ, ಯಾವ್ದ್ರಲ್ಲಿ ಮಾಡಿರುವಂತದ್ದು? ಇದು ಕಂಪ್ಲೀಟ್ ಫಸ್ಟ್ ಟಿಕ್ ಇಂದಲೇ ಫಿನಿಶಿಂಗ್ ಮಾಡಿರೋದು. ಸೊ ಇದ್ರದ್ದು ಫಿಟ್ಟಿಂಗ್ಸ್ ಎಲ್ಲ ಬಂದು ಯುರೋಪ್ ಆಗಿರುತ್ತೆ, ಲಾಕ್ ಸಿಸ್ಟಮ್ ಆಗ್ಲಿ, ಹ್ಯಾಂಡಲ್ಸ್ ಆಗ್ಲಿ, ಕಂಪ್ಲೀಟ್ ಯುರೋಪ್ ಬ್ರ್ಯಾಂಡ್ ಇಂದ ಕೊಟ್ಟು ಫಿನಿಶ್ ಮಾಡಿರೋದು. ಬನ್ನಿ ಒಳಗಡೆ ನೋಡೋಣ. ಸೊ ಈ ಫಸ್ಟ್ ಎಂಟ್ರ ತಕ್ಷಣ ಫಸ್ಟ್ ನಿಮ್ಗೆ ಲಿವಿಂಗ್ ಏರಿಯಾ ಸಿಕ್ಕುತ್ತೆ, ಓಕೆ? ಹಾಗೆ ವಿಂಡೋಸ್, ವಿಂಡೋಸ್ ಬಂದು ಇದು ಕಂಪ್ಲೀಟ್ ನೀಮ್ ವುಡ್ ಇಂದ ಫಿನಿಶಿಂಗ್ ಮಾಡಿರೋದು ಫಸ್ಟ್. ಓಕೆ, ಸೊ ಇದು ಫಸ್ಟ್ ಇಕ್ಕು, ಇದು ನೀಮ್ ನಾಟಿ ಬೇವು ಅಂತ ಅಂತಾರೆ. ಮೇಲ್ಗಡೆ ಕರ್ಟನ್ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ, ಓಕೆ? ಹಾಗೆ ಮೇಲ್ಗಡೆ POP ಆಗಿದೆ, ವಿತ್ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ಯಾನ್ ಏನು ಹೊಸದಾಗಿ ನೀವೇನು ಹಚ್ಚೋದು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ದೇವರ ಮನೆ. ಹೌದು, ದೇವರ ಮನೆ ವುಡ್ಸ್ ಅಷ್ಟೇನಾ? ಇದು ಅಷ್ಟೇನೆ, ಫಸ್ಟ್ ಇಕ್ ಫಸ್ಟ್ ಇಕ್ ಇಂದ ಪ್ಲಸ್ ಟಫುನ್ ಗ್ಲಾಸ್ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿರೋದು. ಕೆಳಗಡೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಅಷ್ಟೇ, ಆರ್ಚ್ ಎಲ್ಲ ಟೀ ಕುಡ್ ಇದನ್ನೇ ಫಿನಿಶಿಂಗ್ ಮಾಡಿರೋದು. ಸೊ ಪಕ್ಕದಲ್ಲಿ ಬಂದ್ರೆ TV ಕ್ಯಾಬಿನೆಟ್ಸ್. ಸೊ ಇದು ಬಂತು ಪ್ಲೇವುಡ್, ನಿಮ್ ಬ್ರ್ಯಾಂಡ್ ಪ್ಲೇವುಡ್ ಇಂದ ಫಿನಿಶ್ ಮಾಡಿರೋದು. ಪ್ಲಸ್ ಫಾರ್ಮಿಕ ಶೀಟ್ ಯೂಸ್ ಮಾಡಿ ಫಿನಿಶಿಂಗ್ ಮಾಡಿದ್ದಾರೆ, ಓಕೆ? ಕೆಳಗಡೆ ಅಷ್ಟೇ, ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ನಿಮ್ ರಿಮೋಟ್ಸ್ ಆಗ್ಲಿ, ಎಲೆಕ್ಟ್ರಿಕ್ ಐಟಮ್ಸ್ ಏನೆಲ್ಲ ಇಲ್ಲಿ ಇಟ್ಕೋಬಹುದು. ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ. ಆ ಕಡೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಯಾವ ಸ್ಟ್ಯಾಂಡ್ ಅಂದ್ರೆ ಸ್ಲಿಪ್ಪರ್ ಸ್ಟ್ಯಾಂಡ್, ಸ್ಲಿಪ್ಪರ್ಸ್ ಇಟ್ಕೋಬಹುದು ನೀವು. ಪಕ್ಕದಲ್ಲಿ ಇಲ್ಲಿ UPS ಪಾಯಿಂಟ್ ಕೂಡ ಇದೆ, UPS ಇಟ್ಕೋಬಹುದು. ಸೊ ಮನೆ ಎಂಟರ್ ಆದ ತಕ್ಷಣ ರೈಟ್ ಸೈಡ್ ಅಲ್ಲಿ ಒಂದು ಬೆಡ್ರೂಮ್ ಸಿಗುತ್ತೆ ನಿಮಗೆ. ಸೊ ಬೆಡ್ರೂಮ್ ಎಂಟರ್ ಆದ ತಕ್ಷಣ ನಿಮಗೆ ಇಲ್ಲಿ ಸ್ಟೋರೇಜ್ ಚಾನೆಲ್ಸ್ ಗಳಿದೆ, ಸಜ್ಜಾ ಮೇಲೆ ಸ್ಟೋರೇಜ್ ಚಾನೆಲ್ಸ್ ಮಾಡಿದ್ದಾರೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಮಾಡಿದ್ದಾರೆ. ಓಕೆ, ಇಲ್ಲಿ ಏನು ಹೀರೋ ಆಗಿದೆ ಅಲ್ಲ? ಹೌದು, ಅಟ್ಯಾಚ್ ಬಾತ್ರೂಮ್, ಓಕೆ, ಅಟ್ಯಾಚ್ ಬಾತ್ರೂಮ್ ಪ್ಲಸ್ ಡ್ರೆಸ್ಸಿಂಗ್ ಸಾಫ್ಟ್ ಕ್ಲೋಸಿಂಗ್ ವಾರ್ಡ್ರೋಬ್ ಇದೆ, ಓಕೆ? ಹಾಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಹಾಗಾದ್ರೆ ಫಿಟ್ಟಿಂಗ್ಸ್ ಎಲ್ಲ ಯಾವ ಫಿಟ್ಟಿಂಗ್ಸ್? ಎಲ್ಲ ಕಂಪ್ಲೀಟ್ ಓನ್ ಇಂಡ ಫಿಟ್ಟಿಂಗ್ಸ್, ಓಕೆ. ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ, ಇಲ್ಲೊಂದು ವೆಂಟಿಲೇಷನ್ ಗೆ ಗಾಳಿಗೋಸ್ಕರ ಒಂದು ವಿಂಡೋನು ಕೊಟ್ಟಿದ್ದೀವಿ, ಓಕೆ ಓಕೆ. ಸೊ ದಿಸ್ ಇಸ್ ಯುವರ್ ಮಾಸ್ಟರ್ ಬೆಡ್ರೂಮ್.
ಸೊ ಹಾಗೆ ಬಂದ್ರೆ ಇದು ಕಿಚನ್, ಮಾಡ್ಯುಲರ್ ಕಿಚನ್ ಅಂತೀವಿ. ಹೌದು. ಸೊ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಚಿಮ್ನಿ. ಸೊ ಇದು ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ಸ್ಟೋರೇಜ್ಗೋಸ್ಕರ. ಹಾಗೆ ಕೆಳಗಡೆನೂ ಅಷ್ಟೇ ವೆಸಲ್ಸ್ ಎಲ್ಲ ಇಟ್ಕೊಳ್ಳೋಕೆ ನಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಓಕೆ. ಇವಾಗ ಸಿಲಿಂಡರ್ಸ್ ಎಲ್ಲ ನಮ್ಗೆ. ಎಸ್ ಹೌದು, ಸಿಲಿಂಡರ್ ನಾನು ಆವಾಗಲೇ ನಿಮ್ಗೆ ತೋರಿಸ್ಬಿಟ್ಟೆ ಒಂದು ಆಚೆ ಪಾಯಿಂಟ್. ಹೌದು. ಅದರದ್ದು ಪಾಯಿಂಟ್ ಇಲ್ಲಿ ಎಂಡ್ ಆಗುತ್ತೆ, ಇಲ್ಲಿ ನೀವು ಕೆಳಗಡೆ ಇದು ಗ್ಯಾಸ್ ಸ್ಟೌ ಇಟ್ಕೊಂಡು ಫಿಟ್ ಮಾಡ್ಕೋಬಹುದು. ಓಕೆ. ಇದು ನಿಮ್ಮ ಫ್ರಿಜ್ ಪಾಯಿಂಟ್, ಫ್ರಿಜ್ ಪಾಯಿಂಟ್. ಸೊ ಮೋರ್ ಓವರ್ ಇಲ್ಲೂ ಅಷ್ಟೇ ನಿಮ್ಮ ಸ್ಟೋರೇಜ್ಗೆ ನಿಮ್ ಥಿಂಗ್ಸ್ಗಳೆಲ್ಲ ಇಟ್ಕೊಳಕ್ಕೆ ವಾಟರ್ ಕೊಟ್ಟಿದ್ದಾರೆ, ಕಿಚನ್ ವಾಟರ್. ಓಕೆನಾ. ಸೊ ಹಾಗೆ ವಾಷಿಂಗ್ ಏನೇನು ಅಷ್ಟೇ, ಇದು ಒನಿಡ ಫಿಟ್ಟಿಂಗ್ ಏನೇ. ಸೊ ಆಲ್ಮೋಸ್ಟ್ ಎಲ್ಲಾನು ಒನಿಡ ಫಿಟ್ಟಿಂಗ್ಸ್ ಏ ಕಂಪ್ಲೀಟ್ ಮಾಡಿದ್ದಾರೆ, ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬಂದು ಒನಿಡಾನೆ. ಓಕೆ. ಯುಟಿಲಿಟಿ ಸ್ಪೇಸ್ ನೋಡಬಹುದು ನೀವು ಇಲ್ಲಿ. ಸೊ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಇವನ್ ಮೇಲ್ಗಡೆ ಕೂಡ ಕೊಟ್ಟಿದ್ದೀವಿ, ಇಲ್ಲೂ ಒಂದಿದೆ. ಆಮೇಲೆ ಮೇಲ್ಗಡೆ ಸುತ್ತ ಇದು ಸೇಫ್ಟಿ ಗ್ರಿಲ್ಸ್ ಆಗಿದೆ. ಓಕೆ. ಎಂ ಎಸ್ ಸ್ಟೀಲ್ ಇಂದ. ಓಕೆ. ಒಂದೇ ಬೆಡ್ರೂಮಾ? ಇಲ್ಲ, ಇನ್ನೊಂದು ಬೆಡ್ರೂಮ್ ಇದೆ, ಕಾಮನ್ ಬೆಡ್ರೂಮ್. ಓಕೆ. ಇದಕ್ಕೆ ಅಟ್ಯಾಚ್ಮೆಂಟ್ ಕೊಟ್ಟಿಲ್ಲ, ಅಟ್ಯಾಚ್ ಬಾತ್ರೂಮ್ ಕೊಟ್ಟಿಲ್ಲ. ಓಕೆ. ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕೊಟ್ಟಿದ್ದೀವಿ, ಎಸಿ ಪಾಯಿಂಟ್ ಕೊಟ್ಟಿದ್ದೀವಿ, ಫ್ಯಾನ್ ಕೂಡ ಇದೆ. ಓಕೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಪ್ಲಸ್ ಹಾಗೆ ಇದೊಂದು ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್ ಅಟ್ಯಾಚ್ಡ್ ವಾರ್ಡ್ರೋಬ್. ಓಕೆ. ಇದೊಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಹೌದು, ಡಿಫ್ರೆಂಟ್. ಇಲ್ಲೇ ಕೂಡ ಸ್ಟೋರ್ ಮಾಡ್ಕೋಬಹುದು ಥಿಂಗ್ಸ್ನ. ಹಾಗೆ ಮೇಲ್ಗಡೆ ನಿಮ್ಮ ಮೇಕಪ್ ಕಿಟ್ ಎಲ್ಲ ಬರುತ್ತಲ್ಲ, ಎಲ್ಲ ಇಟ್ಕೋಬಹುದು ನೀವು. ಓಕೆ. ಆಮೇಲೆ ಎಲ್ಲ ರೂಮ್ಗಳು ಟೀಕ್ ವುಡ್ ಯೂಸ್ ಮಾಡಿದ್ರೆ ಡೋರ್ ಬಿಟ್ಟಿರೋದು. ಸೊ ಇದು ಆಲ್ ಟು ಟೀಕ್ ವುಡ್, ಫಿಟ್ಟಿಂಗ್ಸ್ ಎಲ್ಲ ಯುರೋಪ. ಇದು ವಾಷಿಂಗ್ ಏರಿಯಾ, ಗ್ರೌಂಡ್ ಫ್ಲೋರ್ ವಾಷಿಂಗ್ ಏರಿಯಾ. ಸೊ ಇಲ್ಲೊಂದು ಕಾಮನ್ ಇಂಡಿಯನ್ ಬಾತ್ರೂಮ್ ಇದೆ, ಒಂದು ವೆಸ್ಟರ್ನ್ ಇದೆ, ಹಾಗೆ ಒಂದು ಇಂಡಿಯನ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಓಕೆ. ಇದಕ್ಕೂ ಕೂಡ ಗೀಸರ್ ಪಾಯಿಂಟ್ ಎಲ್ಲ ಫಿಟ್ ಆಗಿದೆ. ಈ ಸ್ಟೆಪ್ ದ ಹ್ಯಾಂಡಲ್ಸ್ ಎಲ್ಲ ಯಾವ್ದಾಗಿದೆ? ಇದು ಕೂಡ ಎಂಎಸ್ ಸ್ಟೀಲ್ ಅಂತಾನೆ ಕಂಪ್ಲೀಟ್ ಮಾಡಿರೋದು. ಓಕೆ. ಟೈಲ್ಸ್? ಟೈಲ್ಸ್ ಹಾಕಿದೀವಿ, ಗ್ರಾನೈಟ್ ಹಾಕಿಲ್ಲ, ಟೈಲ್ಸ್ ಹಾಕಿರೋದು. ಓಕೆ. ಪ್ರಶಾಂತ್ ಅವರೇ, ನಮ್ಮ ವೀಕ್ಷಕರಿಗೆ ಹೇಳಿ ನಮಗೆ ಈ ಮನೆ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಹೇಗೆ ಮಾಡಿದ್ದಾರೆ, ಲೈಕ್ ಸಿಮೆಂಟ್ಸ್ ಆಗಿರಲಿ, ಪೇಂಟ್ಸ್ ಆಗಿರಲಿ, ಹೇಳಿ ಯಾವ ಬ್ರ್ಯಾಂಡ್ ಯೂಸ್ ಮಾಡಿದ್ದಾರೆ? ಈಗ ಫಸ್ಟ್ ಬಂದ್ ನಾವು ಕಾಲಮ್, ನೀವು ಹೇಳಿದಂಗೆ ಪಿಲ್ಲರ್ ಆದರೆ 15 ಪಿಲ್ಲರ್ ಹಾಕಿದ್ದಾರೆ. ಸೊ ಸಿಮೆಂಟ್ ತೊಗೊಂಡ್ರೆ ಇ ಸಿ ಸಿ ಸಿಮೆಂಟ್, ಇ ಸಿ ಸಿ ಹಾಕಿದ್ದಾರೆ ಸಿಮೆಂಟ್. ಇದು ಜುವಾರಿ ಬರುತ್ತೆ, ಕಾಂಕ್ರೀಟ್ ಇದು ಹಾಕಿರೋದು. ಆಮೇಲೆ ಪೇಂಟ್ ತೊಗೊಂಡ್ರೆ ಏಷ್ಯನ್ ಪೇಂಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ಟೀಲ್ ಬಂದು ಎಸ್ ಕೆ ಸೂಪರ್ ಸ್ಟೀಲ್. ಓಕೆನಾ. ಆಮೇಲೆ ಪ್ಯೂರ್ ರೆಡ್ ಬ್ರಿಕ್ಸ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು, ಆಲೋ ಬ್ಲಾಕ್ ಅಲ್ಲ, ರೆಡ್ ಬ್ರಿಕ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು. ಹಾಗೆ ನೀವು ಇಲ್ಲಿ ಮೇಲ್ಗಡೆ ನೋಡೋದಾದ್ರೆ ಇಲ್ಲೋರು ಕಾಣಿಸುತ್ತೆ ನಿಮಗೆ, ಇನ್ನೂ 2 ಫ್ಲೋರ್ ಆರಾಮಾಗಿ ನೀವು ಕಟ್ಸ್ಕೊಂಡು ಬಾಡಿಗೆನೂ ಬಿಡ್ಬೋದು. ಸೊ ಇಲ್ಲಿ ಬಾಡಿಗೆಗೆ ಬರೋರು ಕೂಡ ಮಿನಿಮಮ್ 8-9,000 ಬಾಡಿಗೆ ಕೊಡ್ತಾರೆ ಈ ಥರ ಮನೆಗೆ. ಮಿನಿಮಮ್ ಹೇಳ್ತಿರೋದು, ಮ್ಯಾಕ್ಸಿಮಮ್ ಇಟ್ ಗೋಸ್ ಅಪ್ ಟು 12K ತನಕ ಹೋಗುತ್ತೆ. ಓಕೆ. ಓಕೆನಾ. ಹಾಗೆ ಇಲ್ಲೂ ಅಷ್ಟೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲಿ ಕೊಟ್ಟಿದ್ವಿ ನೋಡಿ. ಸೊ ದಿಸ್ ಇಸ್ ಯುವರ್ ವಾಷಿಂಗ್ ಮಿಷಿನ್ ಪಾಯಿಂಟ್. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಕೆಳಗಡೆನೂ ಒಂದು ಪಾಯಿಂಟ್ ಇದೆ. ಓಕೆನಾ. ಹಾಗೆ ಮೇಲ್ಗಡೆ ಟ್ಯಾಂಕ್ ಕೂಡ ಕೊಟ್ಟಿದ್ವಿ. ಇದು ಬಂದು ಎಷ್ಟು ಲೀಟರ್ಸ್ ಕೆಪಾಸಿಟಿ ಆಗಿರುತ್ತೆ ಅದು? ಇದು 500 liters ಕೆಪಾಸಿಟಿ. ಓಕೆ. ಓಕೆನಾ. ಆಮೇಲೆ ಬಟ್ಟೆ ಹೊಂಗಕ್ಕೆ ಇಲ್ಲೊಂದು 2 ಗ್ರಿಲ್ಸ್ ಕೊಟ್ಟಿದ್ದೀವಿ, ಇಲ್ಲೊಂದು ಅಲ್ಲೊಂದು. ಹಾ ಪ್ರಶಾಂತ್ ಅವ್ರ, ಇನ್ನೊಂದ್ ಏನಂದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನೋಡಿದ್ದೆ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿದ್ರಿ. ಹೌದು. ಮನೆ ಕನ್ಸ್ಟ್ರಕ್ಷನ್ ಸಹ ಮಾಡ್ತೀರಾ? ಹೌದು. ನಾವು ಮನೆ ಸೇಲ್ ಮಾಡೋದ್ರ ಜೊತೆಗೆ ನಮ್ದೇ ಕನ್ಸ್ಟ್ರಕ್ಷನ್ ಟೀಮು ಕೂಡ ಇದೆ. ಸೊ ನಾವು ಪ್ರೊಫೆಷನಲ್ ಆಗಿ ಮಾಡ್ತಾ ಇದೀವಿ, ನಮ್ದು ಇಂಜಿನಿಯರಿಂಗ್ ಟೀಮ್ ಇದೆ. ಇಫ್ ಯು ಆರ್ ಟೇಕಿಂಗ್ ಅಂದ್ರೆ ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ನಿಮ್ಗೆ ಯಾವ ತರ ಡಿಸೈನ್ ಬೇಕು ಅಂತ ನೀವು ಹೇಳ್ಬಿಟ್ರೆ, ಸೊ ನಾವು ಬಂದು ವಿಸಿಟ್ ಮಾಡ್ಕೊಂಡು ಪ್ಲಾನ್ ಕೊಟ್ಟು ನಿಮ್ಗೆ ಓಕೆ ಆಯ್ತಂದ್ರೆ ನೆಕ್ಸ್ಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಕಂಪ್ಲೀಟ್ ಆಗಿ. ಇವನ್ ಇಂಟೀರಿಯರ್ ಡಿಸೈನಿಂಗ್ ಕೂಡ ನಾವೇ ಮಾಡ್ತೀವಿ. ಇನ್ನೊಂದು ಏನಂದ್ರೆ ನಮ್ಗೆ ಕಸ್ಟಮರ್ಸ್ ಬಂದಾಗ ಅವ್ರಿಗೆ ಲೋನ್ ಫೆಸಿಲಿಟೀಸ್ ಆಗ್ಲಿ, ರಿಜಿಸ್ಟ್ರೇಷನ್ ಆಗಿರ್ಲಿ, ಅದೆಲ್ಲ ಹೇಗ್ ಮಾಡ್ಕೊಡ್ತೀರಾ? ಈಗ ಜೋವಿಟ್ ಅವರೇ, ಈಗ ಯೂಶುವಲಿ ನಮ್ಮ ಹತ್ರ ಕಸ್ಟಮರ್ ಬಂದ್ರೆ ಸಾಕು, ಅವ್ರಿಗೂ ಮನೆ ತೋರ್ಸೋದ್ರಿಂದ ಹಿಡಿದು ಕಂಪ್ಲೀಟ್ ಏನ್ ಸ್ಟೆಪ್ಸ್ ಏನಿದೆಯೋ, ಅಂದ್ರೆ ಲೋನ್ಸ್ ಆಗಿರ್ಬೋದು, ಸಬ್ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ರಿಜಿಸ್ಟ್ರೇಷನ್ ಕೆಲಸಗಳಾಗಿರ್ಬೋದು, ಪ್ರತಿಯೊಂದು ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಫಾಲೋ ಅಪ್ ಮಾಡಿ ಕ್ಲಿಯರ್ ಮಾಡ್ಕೊಡ್ತೀವಿ. ಅದಕ್ಕೇನಾದ್ರೂ ಸಪರೇಟ್ ಚಾರ್ಜಸ್ ಆಗಿರ್ಲಿ? ಲೋನ್ ಮಾಡ್ಸಕ್ಕೆ ಏನು ಚಾರ್ಜಸ್ ತಗೊಳ್ಳಲ್ಲ. ಸಬ್ರಿಜಿಸ್ಟ್ರೇಷನ್ ಆಫೀಸ್ ಅಲ್ಲಿ ಒಬ್ರು ಏಜೆಂಟ್ ಇರ್ತಾರೆ, ಪೇಪರ್ ರೆಡಿ ಮಾಡೋರು, ಅವ್ರಿಗೆ ಕೊಡೋ ಚಾರ್ಜಸ್ ಮಾತ್ರ ಕೊಟ್ಟರೆ ಸಾಕು, ಅದರ್ವೈಸ್ ಯಾವ ಚಾರ್ಜಸ್ ಇರಲ್ಲ. ಈವನ್ ನೀವು ಕಸ್ಟಮರ್ ಬಂದಾಗ ವಿಸಿಟಿಂಗ್ ಚಾರ್ಜಸ್ ನಾವು ತಗೊಳ್ಳಲ್ಲ, ಕನ್ಸಲ್ಟೇಷನ್ ಫೀಸ್ ಕೂಡ ಇರಲ್ಲ. ಡೈರೆಕ್ಟ್ ಆಗಿ ಬಂದು ನೋಡ್ಕೊಂಡು ಯಾವ್ದು ಇಷ್ಟ ಇದೆಯೋ ಆ ಮನೆ ನಾವು ಹೇಳ್ಬಿಟ್ರೆ ಸಾಕು, ಡೈರೆಕ್ಟ್ ಓನರ್ ಶೀಟಿಂಗ್ ಕೊಡ್ತೀವಿ ನಾವು ಮಾತಾಡಲಿಕ್ಕೆ. ಸೊ ಥರ್ಡ್ ಪಾರ್ಟಿ ಯಾರೂ ಬರಲ್ಲ ಮಾತಾಡಲಿಕ್ಕೆ. ಸೊ ನೆಗೋಷಿಯೇಷನ್ಸ್ ತುಂಬಾ ಚೆನ್ನಾಗಿ ಆಗುತ್ತೆ ಡೈರೆಕ್ಟ್ ಆಗಿ ಓನರ್ ಸಿಕ್ಕಿದಾಗ. ಸೊ ಅದನ್ನ ನಾವು ಮಾಡ್ಕೊಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮ ಪ್ರಶಾಂತ್ ಅವರು ಎಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡಿದ್ದಾರೆ. ನಿಮ್ಮ ಪರವಾಗಿ ನಾನು ಎಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದೀನಿ. ಇನ್ನೇನಾದ್ರೂ ನಿಮ್ಗೆ ಎಂಕ್ವೈರೀಸ್ ಮಾಡೋದಿದ್ರೆ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಹಾಗಿಲ್ಲದೆ ನೀವು ಡೈರೆಕ್ಟ್ ಆಗಿ ಬರಬೇಕು ಅಂದ್ರೆ ರಾಮಸ್ವಾಮಿ ಸರ್ಕಲ್ ಹತ್ರ ನಮ್ದು ಆಫೀಸ್ ಇದೆ, ಅಲ್ಲೂ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಹಾಕಿದೀವಿ, ಹೋಗಿ ಇನ್ನ ಸುಮಾರು ಪ್ರಾಪರ್ಟೀಸ್ ಇದೆ, ಹೋಗಿ ಚೆಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಇದೇ ತರ ಬೇರೆ ಬೇರೆ ಪ್ರಾಪರ್ಟಿಗಳ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ.
ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.